हलो फ्रेंड्स नमस्कार निम्मेल्लरिगू कन्नड स्टिचिंग टेक होलिके तरबेतिगे स्वागत। फ्रेंड्स वीडियो दल्ली ब्लौज बैक नेक डिज़ाइन हेळ्कोड्ता इदीनि जोतेगे फैब्रिक लटकन मत्ते फैब्रिक फ्लवर कूड़ा नानु इदरल्ली हेळ्कोड्ता इदीनि। वीडियोन कंप्लीट आगि पूर्ति वीडियो नोडि तुंबा इष्ट आगुत्ते नीवु कूड ट्राई माड्तीरा। लेंथ नानु इल्लि 15 इंच तगोंडिदीनि 14 इंच कंप्लीट माड्कोबेकु। शोल्डर 5.5 इंच मत्ते आर्मल 6 इंच तगोंडिदीनि। इदु डीप नेक अल्लि इरुत्ते आगे 9.5 इंच नानी चेस्ट तक या 38 इंच चेस्ट मत्ते वेस्टली नान 30 इंच बे 7.5 इंच तक 1 इंच टक्स के मत 2 इंच एक्स्ट्रा मार्जिन रीति तक इतने वन सैजू कूड़ा नहीं स्टिचिंग मोबाइल डिसन इशे 38 इंच इतन आर्मोल नान 1.5 इंच रीति गोल शेप को ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೋಡಿ ನೀವು ಯಾವುದೇ ಒಂದು 32 ಆಗಿರ್ಬೋದು 34 ಆಗಿರ್ಬೋದು 38 ಆಗಿರ್ಬೋದು ಅಥವಾ 40 ಆಗಿರ್ಬೋದು ಬಟ್ ಡೀಪ್ ನೆಕ್ ಆಗಿರಬೇಕು ಬೋಟ್ ನೆಕ್ ಆಗಿರಬಾರ್ದು ಡಿಸೈನು ಅಂದರೆ ಶೋಲ್ಡರ್ 7.5 ಇಂಚು 8 ಇಂಚ್ ಇರಬಾರ್ದು 5 ಇಂಚ್ 5.5 ಇಂಚ್ ಅಥವಾ 6 ಇಂಚ್ ಇದ್ರೂ ಕೂಡ ಇದ್ದರೆ ನೀವು ಈ ಡಿಸೈನನ್ನು ಸ್ಟಿಚಿಂಗ್ ಮಾಡ್ಕೋಬೋದು ಇದು ಡೀಪ್ ನೆಕ್ ಡಿಸೈನ್ ಮಾತ್ರ ನೋಡಿ ಫಸ್ಟ್ ನಾನಿಲ್ಲಿ ನೆಕ್ ವಿಡ್ತ್ ನಾನು 2.2 ಇಂಚು ಹಾಗೆ ನೆಕ್ ಡೀಪ್ 11 ಇಂಚ್ ತೊಗೊಂಡಿದ್ದೀನಿ ನೀವು ಡೀಪ್ ಮತ್ತು ವಿಡ್ತು ನಿಮ್ಮ ಅಳತೆ ಬ್ಲೌಸ್ ಅನುಸಾರವಾಗಿ ನೀವು ತೊಗೋಬೋದು ಇಷ್ಟೇ ತೊಗೋಬೇಕು ಅಂತ ಏನಿಲ್ಲ ನೋಡಿ ಇಲ್ಲೂ ಕೂಡ ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ ಮತ್ತು ನಾನು ಈ ಡಿಸೈನಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಇದೇ ಇದರಲ್ಲಿ ಅಕಸ್ಮಾತ್ ಡೀಪ್ ಕಡಿಮೆ ಬೇಕು ಅಂದರೆ ಯಾವ ರೀತಿ ತೊಗೋಬೇಕು ಡೀಪ್ ಜಾಸ್ತಿ ಬೇಕು ಅಂದರೆ ಯಾವ ರೀತಿ ತೊಗೋಬೇಕು ಅಂತ ಅಂದ್ಬಿಟ್ಟು ಇದು ಸ್ವಲ್ಪ ಡೀಪ್ ಜಾಸ್ತಿ ಬೇಕು ಅಂದರೆ ಈ ರೀತಿ ನೀವು ತೊಗೋಬೋದು ಎರಡು ಪ್ರಕಾರವಾಗಿ ಇದೇ ಡಿಸೈನ ಎರಡು ಪ್ರಕಾರವಾಗಿ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೋದು ನೀವು ನಿಮಗೆ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಆ ಮೆಥಡನ್ನು ನೀವು ಫಾಲೋ ಮಾಡಿ ನೋಡಿ ಈ ರೀತಿ ಇದರಲ್ಲಿ ಅರ್ಧ ಅರ್ಧ ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚ್ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ ಈ ಮೂಲೆ ಉಂಟಲ್ಲ ಅದರಿಂದ ಇದನ್ನು ಹೀಗೆ ಈ ರೀತಿ ಮಾರ್ಕ್ ಮಾಡಿ ಇದೊಂದು ಡಿಸೈನ್ ಆಗುತ್ತೆ ಇದು ಡೀಪಾಗಿ ಬರುತ್ತೆ ನಿಮಗೆ ಡೀಪ್ ಜಾಸ್ತಿ ಬೇಕು ಅಂದರೆ ತೊಗೋಬೋದು ಅಂದರೆ ಈ ಡಿಸೈನ್ ಉಂಟು ನೋಡಿ ಡಿಸೈನ್ ಚಿಕ್ಕದಾಗಿ ಬರುತ್ತೆ ಇದರಲ್ಲಿ ದೊಡ್ಡದಾಗಿ ಬರಲ್ಲ ತುಂಬ ಚಿಕ್ಕದಾಗಿ ಬರುತ್ತೆ ಸೊ ಈ ಡಿಸೈನ್ ಬೇಕು ಅಂದರೆ ನೀವು ಈ ರೀತಿ ತೊಗೋಬೋದು ಇಲ್ಲಾಂದರೆ ಇದು ಸ್ವಲ್ಪ ದೊಡ್ಡದಾಗಿ ಬೇಕು ನಿಮಗೆ ಡಿಸೈನು ಅಂತ ಅಂದರೆ ಈ ಮೆಥಡ್ ಯೂಸ್ ಮಾಡ್ಬೋದು ಇದು ಡಿಸೈನ್ ಇದರಲ್ಲಿ ದೊಡ್ಡದಾಗಿ ಬರುತ್ತೆ ಈ ಎರಡು ಮೆಥಡು ಕೂಡ ನಾನು ಹೇಳಿದ್ದೀನಿ ಡಿಸೈನ್ ಮಾತ್ರ ಉಂಟು ನೋಡಿ ಎರಡು ನಾವು ಡಿಸೈನ್ ಕೊಟ್ಟಿದ್ದೀವಿ ನೋಡಿ ಅದು ಓನ್ಲಿ ವ್ಯತ್ಯಾಸ ಇರೋದಂಥದ್ದು ಮತ್ತು ಕ್ಯಾನ್ವಸ್ಸಲ್ಲೂ ತುಂಬ ಇಂಪಾರ್ಟೆಂಟು ಇದಕ್ಕೆ ಕ್ಯಾನ್ವಸ್ ಇಲ್ಲದೇ ಸ್ಟಿಚಿಂಗ್ ಮಾಡೋದಕ್ಕಾಗಲ್ಲ ಅಂದರೆ ಸ್ಟಿಚಿಂಗ್ ಮಾಡಿದ್ರೂ ಕೂಡ ಸರಿ ಬರಲ್ಲ ನಿಮ್ಮ ನೆಕ್ ವಿಡ್ತು ಮತ್ತು ನೆಕ್ ಡೀಪ್ ಎಷ್ಟಿದೆ ಅದರ ಪ್ರಕಾರ ಈ ರೀತಿ ಕ್ಯಾನ್ವಸ್ ಮೇಲೆ ಮಾರ್ಕಿಂಗ್ ಹಾಕೋಬೇಕು ನಾನಿಲ್ಲಿ 2.2 ಇಂಚ್ ವಿಡ್ತು ಮತ್ತು 11 ಇಂಚ್ ಲೆಂತ್ ತೊಗೊಂಡಿದ್ದೀನಿ ಇಲ್ಲಿ 5 ಇಂಚಲ್ಲಿ 2.5 ಇಂಚ್ ನಾನು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನು ಹೀಗೆ ಶೇಪ್ ಕೊಡಬೇಕಾಗುತ್ತೆ ನೀವು ಎರಡು ನಾನಿಲ್ಲಿ 5 ಇಂಚ್ ತೊಗೊಂಡಿದ್ದೀನಿ 2.5 ತೊಗೊಂಡಿದ್ದೀನಿ ನೀವು 4 ಇಂಚ್ ಆದರೂ ತೊಗೋಬೋದು ಅಥವಾ ಇನ್ನೂ ಕಡಿಮೆ ಬೇಕು ಅಂತ ಅಂದ್ರೂ 4 ಇಂಚ್ ಜಾಸ್ತಿ ಅದಕ್ಕಿಂತ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಕಾಣಲ್ಲ ಈ ಡಿಸೈನು ನಿಮಗೆ ಡೀಪ್ ಎಷ್ಟ್ ಬೇಕು ಅದ್ರ ಮೇಲೆ ನೀವು ಮಾರ್ಕಿಂಗ್ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಗುಂಡಿನನ್ನು ಅಟ್ಯಾಚ್ ಮಾಡಿಬಿಟ್ಟು ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಕ್ಯಾನ್ವಸ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಆಗಿದೆ ಕ್ಯಾನ್ವಸ್ ಇದು ಹಾಕಿದ್ರೂ ನಾನೊಂದು ಸ್ವಲ್ಪ ನೀವು ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ ಕ್ಯಾನ್ವಸ್ ಕಟ್ ಮಾಡಬೇಕಾದ್ರೆ ಇದು ನೆನಪಿರಲಿ ಇಷ್ಟು ಮಾತ್ರ ಕಟ್ಟಿಂಗ್ ಮಾಡಿ ಪೂರ್ತಿ ಕಟ್ಟಿಂಗ್ ಮಾಡೋಕೆ ಹೋಗಬೇಡಿ ಯಾಕಂದರೆ ವಿಡ್ತು ಗೊತ್ತಾಗಲ್ಲ ಕ್ಯಾನ್ವಸ್ಸಲ್ಲಿ ಅದಕ್ಕೋಸ್ಕರ ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಇವಾಗ ಬ್ಯಾಕ್ ಸೈಡ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ಟಿಂಗ್ ಮಾಡ್ಕೋಬಿಡಿ ಈ ಮೆಥಡು ಕ್ಯಾನ್ವಸ್ಸಲ್ಲೂ ಕೂಡ ನೀವು ಮುಂದೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಮೆಥಡು ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ವಿಡ್ತ್ ನಾವು ಒಂದು ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಡಿ ಆ ರೀತಿ ಆಗಲ್ಲ ನೋಡಿ ಶೈನಿಂಗ್ ಇರುತ್ತೆ ನೋಡಿ ಅದನ್ನು ಉಲ್ಟಾ ಇಟ್ಟು ಲೈನಿಂಗ್ ಪೀಸ್ ಮೇಲೆ ನೆನಪಿರಲಿ ಸೆಂಟರಲ್ಲಿ ಈ ರೀತಿ ಒಂದು ಲೈನ್ ಡ್ರಾ ಮಾಡಿ ಮತ್ತು ಕ್ಯಾನ್ವಸ್ಸಲ್ಲೂ ಕೂಡ ಸೆಂಟರಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಈ ರೀತಿ ಡ್ರಾ ಮಾಡಿಬಿಟ್ಟು ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಲೈನಿಂಗ್ ಪೀಸ್ಗೆನ ಅಂಟಿಸ್ಕೋಬೇಕು ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ತೊಗೋತಿಲ್ಲ ಓನ್ಲಿ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ ಲೈನಿಂಗ್ ಪೀಸು ಬ್ಯಾಕ್ ಸೈಡು ನಾವು ಕಟ್ಟಿಂಗ್ ಮಾಡಿರುವಂಥದ್ದು ಅದ್ರ ಮೇಲುಗಡೆ ಕರೆಕ್ಟಾಗಿ ಸೆಂಟ್ರಲ್ಲಿ ಈ ರೀತಿ ಸ್ಟಿಚಿಂಗ್ ಒಂದು ಅಂಟಿಸಿದ್ದೀನಿ ನಾನು ಪ್ರೆಸ್ ಮಾಡಿಬಿಟ್ಟು ನೋಡಿ ಈ ಮೆಥಡಲ್ಲೇ ನೀವು ಫಾಲೋ ಮಾಡಿದ್ರೆ
ಕೆಲವೊಂದು ಸರಿ ಕ್ಯಾನ್ವಸ್ಸು ನಮ್ಗೆ ಗೊತ್ತೇ ಆಗೋಲ್ಲ, ನಮಗೆ ಗೊತ್ತಿಲ್ಲದೇ ಶೋಲ್ಡರ್ ಒಂದು ಸ್ವಲ್ಪ ಬ್ರಾಡ್ ಆಗಿಬಿಡುತ್ತೆ. ಸೊ ಈ ಮೆಥಡಲ್ಲಿ ಕ್ಯಾನ್ವಸ್ ಕಟ್ ಮಾಡಿ ಮತ್ತು ಇದೇ ಮೆಥಡಲ್ಲಿ ನೀವು ಸ್ಟಿಚಿಂಗ್ ಮಾಡಿದ್ರೂ ಕೂಡ ತುಂಬ ಕರೆಕ್ಟಾಗಿ ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಿ ಕ್ಯಾನ್ವಸ್ನ ಅದೇ ರೀತಿ ಕರೆಕ್ಟಾಗಿ ಬಂದಿರುತ್ತೆ ಅಳತೆ ತಕ್ಕನಾಗಿ. ಇವಾಗ ಈ ಪಟ್ಟಿ ಕಟ್ ಮಾಡಿ. ಕ್ಯಾನ್ವಸ್ ನಾವು ಇಲ್ಲಿ ಪಕ್ಕ ಮಾಡ್ಕೊಂಡಾಗಿದೆ. ಇವಾಗ ನೋಡಿ ಕರೆಕ್ಟಾಗಿ ಬಂದಿದೆ, ಅಳತೆ ನೋಡ್ಕೊ ಚೆಕ್ ಮಾಡ್ಕೊಳ್ಳಿ. ಇವಾಗ ಮೇನ್ ಫ್ಯಾಬ್ರಿಕಲ್ಲಿ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಗುಂಡ್ಪಿನನ್ನು ಅಟ್ಯಾಚ್ ಮಾಡಿಬಿಟ್ಟು ಮೇನ್ ಫ್ಯಾಬ್ರಿಕಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಸೆಂಟರಲ್ಲೇ ಇಡಬೇಕು, ತುದಿಲಿ ಅಂದರೆ ಇದು ಕ್ಯಾನ್ವಸ್ ಮೇಲೆ ಹೊಲಿಗೆ ಬೀಳಬಾರ್ದು, ಬ್ಲೌಸ್ ಪೀಸ್ ಮೇಲೆ ಹೊಲಿಗೆ ಬೀಳಬೇಕು. ಆ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಪೂರ್ತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಲೈನಿಂಗ್ ಪೀಸು ಮತ್ತು ಬ್ಲೌಸ್ ಪೀಸು ಮತ್ತು ಕ್ಯಾನ್ವಸ್ಸು ಮೂರು ಇಟ್ಟು ನಾನಿಲ್ಲಿ ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು. ನೋಡಿ ಈ ಮೆಥಡಲ್ಲಿ ಮತ್ತು ಮೂರು ಇಟ್ಟು ಇವಾಗ ಕಟ್ಟಿಂಗು ಮಾಡ್ಕೋಬೇಕು. ಏಕೆಂದರೆ ಈ ರೀತಿ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಫಿನಿಷಿಂಗು ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಲೈನಿಂಗ್ ಏನಾದರೂ ಪೀಸ್ ಕಡಿಮೆ ಇದ್ದರೆ ಈ ಮೆಥಡು ನಮಗೆ ಹೆಲ್ಪ್ ಆಗುತ್ತೆ. ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ಇವಾಗ ಸೀದಾ ಮಾಡ್ಕೊಂಡಾಗಿದೆ. ಮತ್ತು ಲೈನಿಂಗ್ ಉಂಟಲ್ಲ ನೋಡಿ, ಅದು ಆ ಕಡೆಯಿಂದ ತುದಿಲಿ ಮತ್ತೊಂದು ಹೊಲಿಗೆನ ಹಾಕಬೇಕು. ಈ ರೀತಿ ಲೈನಿಂಗ್ ಇರುತ್ತೆ ನೋಡಿ, ಆ ಕಡೆಯಿಂದ ಹೊಲಿಗೆ ಹಾಕಿದ್ರೆ ಫಿನಿಷಿಂಗು ಕೂಡ ಡಿಸೈನ್ ನಾವು ಯಾವ ರೀತಿ ಕೊಟ್ಟಿರ್ತೀವಿ ಅದೇ ರೀತಿ ಕರೆಕ್ಟಾಗಿರುತ್ತೆ. ಮತ್ತು ಸ್ಟಿಚಿಂಗ್ ಮಾಡಬೇಕಾದ್ರೂ ಕೂಡ ತುಂಬ ಈಸಿ ಆಗುತ್ತೆ, ಕರೆಕ್ಟಾಗಿ ಡಿಸೈನ್ ಬರುತ್ತೆ. ಇವಾಗ ನಾಲ್ಕು ಕಡೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತೆ ನೋಡಿ, ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಎಕ್ಸ್ಟ್ರಾ ಉಳಿದಿರುತ್ತೆ ನೋಡಿ, ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಹೀಗೆ ತುಂಬ ಈಸಿ ಮೆಥಡ್ ಇದೆ ಇದು, ಹಾಗೆ ತುಂಬ ಬೇಗ ಸ್ಟಿಚಿಂಗ್ ಮಾಡ್ಕೋಬೋದು ಈ ಮೆಥಡ್ನ ನೀವು ಫಾಲೋ ಮಾಡಿದ್ರೆ. ಮತ್ತು ಇಲ್ಲಿ ನಿಮ್ಮ ಬ್ಲೌಸ್ ಕಲರ್ ಯಾವುದಿರುತ್ತೆ ಆ ಕಲರು, ನೀವು ನಾನಿಲ್ಲಿ ಗೋಲ್ಡನ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಅಂದರೆ ಮೀಡಿಯಮ್ ಸೈಜ್ ಇರಬೇಕು ಲೇಸು, ಅದನ್ನು ಈ ರೀತಿ ನೀವು ಅಟ್ಯಾಚ್ ಮಾಡ್ಕೋಬೋದು. ಹೀಗೆ ಮತ್ತು ಇಲ್ಲಿ ಒಂದು ಮೂಲೆ ಇದೆ ನೋಡಿ ಈ ಕೋನ, ಇದು ಇಲ್ಲೊಂದು ಸ್ವಲ್ಪ ಅಟ್ಯಾಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಬೇಕು, ಏಕೆಂದರೆ ಶೇಪ್ ಬರಬೇಕು. ಇದು ನಾವು ಡಿಸೈನ್ ಕೊಟ್ಟಿರುವಂಥ ಶೇಪ್ ಬರಬೇಕು, ಅದನ್ನು ನೋಡಿ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಆದಷ್ಟು ಲೇಸ್ನ ನೀವು ಲೂಸ್ ಬಿಟ್ಟು ಅಟ್ಯಾಚ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಮತ್ತೊಂದು ಲೇಸ್ ಪಕ್ಕದಲ್ಲೇ ಮತ್ತೊಂದು ಲೇಸ್ನ ಸೇಮ್ ಇದೆ ಸೇಮ್ ಮ್ಯಾಚಿಂಗ್ ಲೇಸ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದರಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಡಿಸೈನು, ಅದಕ್ಕೋಸ್ಕರ ಈ ರೀತಿ ಸೇಮ್ ಫಸ್ಟು ನಾವು ಯಾವ ರೀತಿ ಡಿಸೈನ್ ಪ್ರಕಾರ ನಾವು ಆ್ಯಡ್ ಮಾಡಿದ್ದೀವಿ ನೋಡಿ, ಇದನ್ನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಿ ಸೇಮ್ ಅದೇ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಟಕ್ಸ್ಗೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ.
ತೆಗೆಸ್ಕೊಟ್ಟಾದ್ಮೇಲೆ ಕೆಳಗಡೆಗೆ ನಾನು ಇಲ್ಲಿ ಪಟ್ಟಿ ಕೊಡ್ತಾ ಇದ್ದೀನಿ ಫಿನಿಷಿಂಗ್ಗೋಸ್ಕರ ಅಂತಂದ್ಬಿಟ್ಟು. 1.5 ಇಂಚು ನಾನು ಪಟ್ಟಿನ ಇದನ್ನು ವಿಡ್ತಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಅದನ್ನು ಒಂದು ಸೈಡು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ನಂತರ ಈ ರೀತಿ ತುಂಬ ವೀಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಬ್ಲೌಸ್ ಡಿಸೈನ್ ಆಗಿರ್ಬೋದು, ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು, ಅದರಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಇದನ್ನು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದನ್ನು ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ, ಹೆಮಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡಿ, ಇದರಡಿ ಎರಡು ಲೇಸ್ ಇದೆ ನೋಡಿ, ಈ ಸೀರೆಯಲ್ಲೇ ಬಂದಿರುವಂಥದ್ದು ಇದು. ಎರಡು ಲೇಸು, ಒಂದು ನಾನು ಸ್ಲೀವ್ಸ್ ಕಟ್ ಹೆಚ್ ಮಾಡ್ತೀನಿ, ಮತ್ತೊಂದು ಇದನ್ನು ನಾನಿಲ್ಲಿ ಬ್ಲೌಸ್ ಕಟ್ ಹೆಚ್ ಮಾಡ್ತೀನಿ. ಸ್ಲೀವ್ಸು ಕೂಡ ಪಫ್ ಸ್ಲೀವ್ಸ್ ಇದೆ, ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದು. ತುಂಬ ಟ್ರೆಂಡಲ್ಲಿ ನಡೀತಾ ಇರುವಂಥ ಪಫ್ ಸ್ಲೀವ್ಸು, ಸೀರೆ ಬಾರ್ಡರ್ನ ಯೂಸ್ ಮಾಡಿ ನಾನು ಪಫ್ ಸ್ಲೀವ್ಸ್ನ ಸ್ಟಿಚಿಂಗ್ ಮಾಡಿದ್ದೀನಿ. ಅದನ್ನು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದಿನ್ನೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ನೆಕ್ಸ್ಟ್ ಆ ವೀಡಿಯೋನೇ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ರೀತಿ ಬಾರ್ಡರ್ ಉಂಟಲ್ಲ, ಇದನ್ನು ಡಿಸೈನ್ ಕೆಳಗಡೆಗೆ, ಬಾರ್ಡರ್ ದೊಡ್ಡದಾಗಿದ್ದರೆ ಈ ರೀತಿ ಡಿಸೈನ್ ಕೆಳಗಡೆಗೆ ಸ್ಟಿಚಿಂಗ್ ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಮ ಹತ್ರ ಈ ರೀತಿ ಬಾರ್ಡರ್ ಇಲ್ಲ ಅಂತಂದರೆ ಕೆಳಗಡೆ ಸೈಡು ನೀವು ನಾರ್ಮಲ್ ಲೇಸ್ ಅಟ್ಯಾಚ್ ಮಾಡಿದ್ರೂ ಆಗುತ್ತೆ. ಅದನ್ನು ಕೂಡ ನಾರ್ಮಲ್ ಲೇಸ್ ನೀವು ಅಟ್ಯಾಚ್ ಮಾಡಬೇಕಾದ್ರೆ ಡಬಲ್ ಡಬಲ್ ಲೇಸ್ ಅಟ್ಯಾಚ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೆಕ್ಸ್ಟ್ ಮುಂದೆ ವೀಡಿಯೋದಲ್ಲಿ ಫ್ಯಾಬ್ರಿಕ್ ಲಟ್ಕನ್ನು ಮತ್ತು ಫ್ಯಾಬ್ರಿಕ್ ಫ್ಲವರು ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ, ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂದರೆ ಬ್ಲೌಸ್ ಪೀಸಲ್ಲೇ ಯಾವ ರೀತಿ ಫ್ಲವರ್ ಸ್ಟಿಚಿಂಗ್ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಮುಂದೆ ವೀಡಿಯೋ ಸ್ಕಿಪ್ ಮಾಡಿದೆ, ವೀಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇವಾಗ ಲೇಸು ಕೂಡ ಅಟ್ಯಾಚ್ ಆಗಿದೆ. ನಾನು ಇವಾಗ ಲಟ್ಕನ್ಗೆ ಡೋರಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಇದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೂಡ. ಯಾವ ರೀತಿ ಡೋರಿ ಫ್ಯಾಬ್ರಿಕ್ ಡೋರಿ ಇದೇ ಸೇಮ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಇವಾಗ ಸೀದಾ ಮಾಡ್ಕೋಬೇಕು. ಲೈನಿಂಗ್ ಪೀಸ್ ಉಂಟು ನೋಡಿ, ನಾನು ಇಲ್ಲಿ ಲೇಸ್ ಒಂದು ಸ್ವಲ್ಪ ಉಳಿದಿತ್ತು ಬಾರ್ಡರು, ಅದು ಸೀರೆದು ಬಾರ್ಡರ್, ಅದರಲ್ಲೇ ನಾನು ಈ ಲೇಸಲ್ಲೇ ನಾನು ಫ್ಯಾಬ್ರಿಕ್ ಲಟ್ಕನ ಸ್ಟಿಚಿಂಗ್ ಮಾಡ್ತಿರುವಂಥದ್ದು. ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ, ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಮತ್ತೊಂದು ಲೇಸ್ನೂ ಕೂಡ ಸೇಮ್ ಇದೇ ರೀತಿ. ನೋಡಿ, ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿ ಬಂದಿದೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸೀರೆ ಮ್ಯಾಚಿಂಗ್ ಆಗುತ್ತೆ, ಬಾರ್ಡರ್ ಮ್ಯಾಚಿಂಗ್ ಕೂಡ ಆಗುತ್ತೆ ಡಿಸೈನ್ಗೆ. ಮತ್ತು ಫ್ಲವರ್ಗೆ ನಾನು ಇಲ್ಲಿ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೋಬೋದು. ಈ ರೀತಿ 6 ನಾನಿಲ್ಲಿ ಫ್ಯಾಬ್ರಿಕ್ನ ನಾನಿಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಪೀಸಲ್ಲಿ, ಬ್ಲೌಸ್ ಪೀಸಲ್ಲೇ ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದು 3 ಇಂಚ್ ಇದೆ, ನಿಮಗೆ 4 ಇಂಚ್ ಆಗಿರ್ಬೋದು, 2 ಇಂಚ್ ಆಗಿರ್ಬೋದು, ಎಷ್ಟು ನಿಮಗೆ ಅಳತೆ ಬೇಕೋ ಆ ರೀತಿ ತೊಗೊಳ್ಳಿ. ನಾನು ಇಲ್ಲಿ 3 ಇಂಚಲ್ಲಿ ತೊಗೊಂಡಿದ್ದೀನಿ, ಸುತ್ತ 3 ಇಂಚ್ ಇದೆ. ಇದನ್ನು 4 ಸರಿ ಈ ರೀತಿ ಡಬಲ್ ಫೋಲ್ಡಿಂಗ್ ಈ ರೀತಿ ಮಾಡಿಬಿಟ್ಟು ಸೂಜಿ ಮತ್ತು ದಾರದಿಂದ ಹೀಗೆ ದಾಟೊಲ್ಗೆ ಬರುತ್ತೆ ನೋಡಿ, ದಾಟೊಲ್ಗೆ ರೀತಿ ಈ ರೀತಿ ಸೂಜಿಗೆ ಹಾಕೋತಾ ಹೋಗಬೇಕು. 6 ಪೀಸ್ನೂ ಕೂಡ ಸೇಮ್ ಇದೇ ರೀತಿ ಹಾಕ್ಕೊಂಡು ಸೂಜಿಲಿ ಈ ರೀತಿ ಒಂದು ದಾರದಲ್ಲಿ ಈ ರೀತಿ ಗಂಟು ಹಾಕ್ಬೇಕು. ಇದನ್ನು ನೋಡಿ, ತುಂಬ ಈಸಿ, ಸ್ವಲ್ಪ ಟೈಟಾಗಿ ಗಂಟಾಕಿ ಇದನ್ನು ಗಂಟು ಹಾಕಬೇಕಾದ್ರೆ ನೋಡಿ ತುಂಬ ಬೇಗ ರೆಡಿ ಆಗುತ್ತೆ. ಮತ್ತು ಮಧ್ಯದಲ್ಲಿ ನಾನಿಲ್ಲಿ ಗೋಲ್ಡನ್ ಬಟನ್ಸ್ ಆ್ಯಡ್ ಮಾಡಿದ್ದೀನಿ. ಬ್ಲೌಸ್ ಫುಲ್ ಕಂಪ್ಲೀಟ್ ಆಗಿದೆ ಬ್ಯಾಕ್ ಸೈಡ್. ಬೇಗ ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ಸಲ್ಲಿ ಯಾವುದೇ ಒಂದು ಡೌಟ್ ಇದ್ದರೂ ನೀವು ಕೇಳ್ಬೋದು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ಏನಾದರೂ ಬಂದಿದ್ದರೆ, ಫಸ್ಟ್ ಟೈಮ್ ಏನಾದರೂ ವೀಡಿಯೋ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.